ಪುಸ್ತಕ ಪರಿಚಯ ಮೂವತ್ತೊಂದು ಪುಸ್ತಕದ ಹೆಸರು ಚೋಮನದುಡಿ ಚಲನಚಿತ್ರ ಚೋಮನದುಡಿ ಲೇಖಕರು ಡಾಕ್ಟರ್ ಕೆ ಶಿವರಾಮ ಕಾರಂತ ಅಭಿಪ್ರಾಯ ಸಪ್ನವಂಶಿ ಮತ್ತು ಓದುತ್ತಿರುವವರು ಶಿಲ್ಪ ಕಾರಂತ್ರವರ ಚೋಮನ ಚೋಮನದುಡಿ ಕನ್ನಡ ಚಲನಚಿತ್ರಕ್ಕಾಗಿ ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಸ್ವರ್ಣಕಮಲ ರಾಷ್ಟ್ರೀಯ ಪ್ರಶಸ್ತಿಯನ್ನು ಹಾಗೂ ಎಂ ವಿ ರಾವ್ ರವರಿಗೆ ಉತ್ತಮ ನಟ ಪ್ರಶಸ್ತಿ ಹಾಗೂ ಕೆ ಕಾರಂತರಿಗೆ ಉತ್ತಮ ಕಥೆ ಪ್ರಶಸ್ತಿ ಕೂಡ ದೊರೆಯಿತು ದಕ್ಷಿಣ ಕನ್ನಡ ಜಿಲ್ಲೆಯ ಹೊಲಿಯರ ಜೀವನ ಚಿತ್ರಣವಿರುವ ಈ ಪುಟ್ಟ ಪುಸ್ತಕ ಸಾವಿರದ ಒಂಬೈನೂರ ಮೂವತ್ತು ನಲವತ್ತರ ದಶಕದ ಸಾಮಾಜಿಕ ವ್ಯವಸ್ಥೆಯನ್ನು ಹೊರಚೆಲ್ಲುತ್ತದೆ ಹೊಲೆಯರಲ್ಲಿ ತೀರಾ ಕೆಳಗಿನವರಾದ ಮಾರಿ ಮಾರಿಹೊಲೆಯರಿಗೆ ಕನಿಷ್ಠ ಕೂಲಿ ಕೆಲಸಕ್ಕೂ ಸಹ ಕರೆಯುತ್ತಿರಲಿಲ್ಲ ಇದು ಅಂದಿನ ಪರಿಸ್ಥಿತಿಯಾದರೂ ಕೆಲವಾರು ಕಡೆ ಇಂದಿಗೂ ಇದಕ್ಕಿಂತ ಭಿನ್ನ ಪರಿಸ್ಥಿತಿಯೇನಿಲ್ಲ ಇದು ಸಮಾಜದ ಕಣ್ಣಿಗೆ ಕಾಣುವಂತೆಯೂ ಕಾಣದಂತೆಯೂ ಇರಬಹುದು ಇದು ಸಮಾಜದ ವಿಭಿನ್ನ ಸ್ತರಗಳ ತಾರತಮ್ಯದ ಆಯಾಮವೂ ಹೌದು ಇಂತಹ ಚಿತ್ರಣದ ಒಂದು ಭಾಗವಾದ ಚೋಮ ಕೂಡ ಈ ಜನಾಂಗದವನೇ ಅವನಿಗೆ ಅವನ ದುಡಿಯೇ ಆಸ್ತಿ ಬಂಡವಾಳ ಈ ಕಥಾವಸ್ತು ಮುಖ್ಯವಾಗಿ ಸಮಾಜದ ರೀತಿ ನೀತಿಗಳ ಜಾತಿ ವ್ಯವಸ್ಥೆಯ ಪರಿಚಯ ಜಾತಿ ಜೀತ ಭೂಮಿಯ ಹಂಚಿಕೆಯಲ್ಲಿ ಅಸಮಾನತೆ ತಾರತಮ್ಯ ಇವೆಲ್ಲವುಗಳ ಸಮಾಜ ದರ್ಶನದ ಚಿತ್ರಣವಿದೆ ಚೋಮನ ಆಸೆ ಕನಸು ತಾನು ಸ್ವಂತವಾಗಿ ಬೇಸಾಯ ಮಾಡಬೇಕೆಂದ ಆಸ್ತೆಯನ್ನು ಉಳ್ಳವರ ಹಠದಿಂದ ಭೇದ ಭಾವದಿಂದ ಹೊಸಕಿ ಹಾಕುವ ಪ್ರಯತ್ನ ಸಮಾಜದ ಶೋಷಿತ ವರ್ಗದವನ ಒಳದನಿಯಾಗಿದೆ ಕಾರಂತರ ಈ ಪುಸ್ತಕ ಇಂದಿಗೆ ಹೋಲಿಸಿದಾಗ ಪುಟ್ಟ ಪುಸ್ತಕವೆಂದು ತೋರಿದರೂ ಅದರಲ್ಲಿ ಅಡಕವಾಗಿರುವ ವಸ್ತು ವಿಷಯ ನಿಮ್ಮ ವರ್ಗದವರ ಆಂತರ್ಯದ ದನಿ ಆಳು ಮಗನೊಬ್ಬನ ಆಸೆ ಅದು ನೆರವೇರದ ಕೊರಗು ಇಂತಹ ಜಾತಿಯತೆಯನ್ನಾಧರಿಸಿದ ವಿಷಯಗಳನ್ನು ತುಲನಾತ್ಮಕವಾಗಿ ಅಂದಿನ ಕಾಲಕ್ಕೆ ತಾಳೆ ಹಾಕಿದರೆ ಇದೊಂದು ಕ್ರಾಂತಿಕಾರಕ ಕೃತಿಯೇ ಅಂದಿಗೆ ಇದು ಅಷ್ಟು ಸುಲಭವಾದ ಕೆಲಸವಾಗಿರಲಿಲ್ಲ ಇಂತಹ ಚಿಂತನೆಗಳೇ ಸಾಹಿತ್ಯ ಲೋಕದಲ್ಲಿ ಕಾರಂತಜ್ಜನನ್ನು ಇಂದಿಗೂ ಕೊಂಚ ಭಿನ್ನವಾದ ಸಾಲಿನಲ್ಲಿ ನಿಲ್ಲುವಂತೆ ಮಾಡುವುದು ಅವರ ವಿಚಾರ ದೃಷ್ಟಿಯೇ ಯೋಚನಾ ಪರಿತೆಯಲ್ಲಿ ತೊಡಗಿಸಿ ಅವರ ಆದರ್ಶಗಳನ್ನು ನಮಗೆ ಪರಿಚಯಿಸುವುದು ಕಾದಂಬರಿಯು ಚೋಮಾ ತನ್ನ ದುಡಿಯಿಂದ ಹೊರದಬ್ಬಿದ ಶಬ್ದದ ದನಿಯನ್ನು ಪರಿಚಯಿಸುತ್ತಲೇ ಪ್ರಾರಂಭವಾಗಿ ಕಾದಂಬರಿಯ ಅಂತ್ಯವು ಅವನ ದುಡಿಯಲ್ಲೇ ಮುಕ್ತಾಯಗೊಳ್ಳುತ್ತದೆ ದುಡಿಯಷ್ಟೇ ಇಷ್ಟಪಡುವ ಮತ್ತೊಂದು ವಸ್ತು ಹೆಂಡ ಇನ್ನೊಂದು ಅವನೊಟ್ಟಿಗೆ ಎಷ್ಟೋ ವರ್ಷಗಳಿಂದ ಸಾಗಿ ಬಂದ ಕನಸು ಬೇಸಾಯ ಪರಂಪರೆಯಿಂದ ಬಂದದ್ದನ್ನು ಬದಲಾಯಿಸಲು ಒಪ್ಪದಿರುವ ಧನಿಗಳು ಮತ್ತು ಅವರ ಅಮ್ಮ ಅದೇ ರೀತಿಯಲ್ಲಿ ತನ್ನ ಜಾತಿ ಕುಲವನ್ನು ಮೀರಿ ತನ್ನ ಕೈಗೆಟುಕುವ ಬಹುದಾದ ಸೌಲಭ್ಯಗಳನ್ನು ಧಿಕ್ಕರಿಸಿದ ಚೋಮ ಅವನು ಕೆಳ ಜಾತಿಯವನಾದರೂ ಅವನಲ್ಲಿನ ಬದ್ಧತೆ ಅವನ ನೈತಿಕತೆಯನ್ನು ಮೀರಿ ಹೆಜ್ಜೆ ಹಾಕದ ಚೋಮ ಅಷ್ಟೆತ್ತರದಲ್ಲಿ ಮೆರೆದು ಬಿಡುತ್ತಾನೆ ಕಡೆಗೆ ಮಗಳು ಬೆಳ್ಳಿ ವಿಚಾರದಲ್ಲು ಆದರೂ ಚೋಮನ ಎದೆಯ ಆಳದಲ್ಲಿ ಖುದ್ದು ಬೆಂದ ಆಸೆ ನೆರವೇರಲೇ ಇಲ್ಲ ಅವನ ಒಳದನಿ ದುಡಿಯಿಂದ ಆಚೆ ಬಂದುದಷ್ಟೇ ಸಮಾಜದ ಕಿವಿಗೆ ಬೀಳದೆ ಇದ್ದುದು ವಿಷಾದವೇ ಧನ್ಯವಾದಗಳು